ಮತದಾರರಿಗೆ ತಮ್ಮ ನಾಯಕನ ಬಗ್ಗೆ ತಿಳಿಯೋದಕ್ಕೆ ಇರುವ ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಅದು ಪವರ್ ವಿತ್ ಲೀಡರ್ ಜನಪ್ರತಿನಿಧಿ ಅಥವಾ ಅಭ್ಯರ್ಥಿಗಳ ಅಭಿವೃದ್ಧಿ ಕೆಲಸ ಕ್ಷೇತ್ರದ ಬಗ್ಗೆ ಅವರ ಯೋಜನೆಗಳು ಪ್ರಸ್ತುತ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮತ್ತು ಅವರ ಪಕ್ಷಕ್ಕೆ ಇರುವಂತ ಜನರ ಒಲವು ನಿಲುವುಗಳನ್ನು ತಿಳಿಸುವ ಪ್ರಯತ್ನ ಪವರ್ ಟಿವಿ ಮಾಡ್ತಾ ಬಂದಿದೆ ಇವತ್ತು ಶಿಡ್ಲಘಟ್ಟಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರು ಆಗಮಿಸಲಿದ್ದು ಶಿಡ್ಲಘಟ್ಟ ಸಂಪೂರ್ಣ ಕೇಸರಿಮಯವಾಗಲಿದೆ ಈ ಬಗ್ಗೆ ಶಿಡ್ಲಘಟ್ಟದ ಬಿಜೆಪಿ ಅಭ್ಯರ್ಥಿ ಏನಂತಾರೆ ಕಾರ್ಯಕ್ರಮಕ್ಕೆ ಏನೆಲ್ಲ ತಯಾರಿ ನಡೆದಿದೆ ಈ ಬಗ್ಗೆ ಸ್ವತಃ ಅಭ್ಯರ್ಥಿಯಿಂದಲೇ ತಿಳಿಯೋಣ ಇಂದಿನ ಪವರ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಇದಾರೆ ಶಿಡ್ಲಘಟ್ಟದ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ನಡೆಸಿರುವಂತ ಒಂದು ಸ್ಪೆಷಲ್ ಎಪಿಸೋಡ್ ಇದೆ ಅದನ್ನ ನೋಡ್ಕೊಂಡು ಬರೋಣ ಮನೆ ನಮಸ್ಕಾರ ವೀಕ್ಷಕರೇ ಪವರ್ ಟಿವಿ ಚುನಾವಣೆ ಹೊಸ್ತಿಲಲ್ಲಿ ನಾನಾ ರೀತಿಯ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಇದುವರೆಗೂ ಕೂಡ ಇಟ್ಟಿದೆ ಈಗ ಮತ್ತೊಂದು ವಿನೂತನ ಕಾರ್ಯಕ್ರಮವನ್ನ ತಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ಇಂದಿನಿಂದ ಮತದಾನ ಮುಗಿಯುವವರೆಗೂ ಕೂಡ ಪವರ್ ವಿತ್ ಲೀಡರ್ ಅನ್ನುವ ಒಂದು ವಿಶೇಷ ಕಾರ್ಯಕ್ರಮವನ್ನ ತಮ್ಮ ಮುಂದೆ ತರ್ತಿದ್ದೇವೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಒಬ್ಬ ವಿಧಾನಸಭಾ ಕ್ಷೇತ್ರದ ಒಬ್ಬ ಅಭ್ಯರ್ಥಿಯ ಪ್ರತಿದಿನದ ದಿನಚರಿ ಹೇಗಿರುತ್ತೆ ಮತದಾರರ ಜೊತೆ ಆ ಕ್ಷೇತ್ರದ ಜನರ ಜೊತೆ ಎಷ್ಟರ ಮಟ್ಟಿಗೆ ಒಡನಾಟಗಳನ್ನು ಇಟ್ಕೊಂಡಿದ್ದಾರೆ ಅವರ ಪ್ರತಿದಿನದ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಮ್ಮ ಮುಂದೆ ಇಡುವಂತ ಈ ಒಂದು ವಿಶೇಷ ಕಾರ್ಯಕ್ರಮವೇ ಪವರ್ ವಿತ್ ಲೀಡರ್ ನಾನು ಸಂತೋಷ್ ಹೊಸಹಳ್ಳಿ ಪವರ್ ವಿತ್ ಲೀಡರ್ ಇವತ್ತಿನ ನಮ್ಮ ವಿಶೇಷ ಅತಿಥಿ ಈ ದಿನದ ವಿಶೇಷ ಅತಿಥಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ ಅವರ ನಿವಾಸದ ಮುಂದೆ ಇದ್ದೀವಿ ಇವತ್ತಿನಿಂದ ಅವರ ದಿನಚರಿಗಳು ಹೇಗಿರುತ್ತೆ ಇವತ್ತು ಪ್ರತಿದಿನ ಅವರ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಅವರ ದಿನದ ಚಟುವಟಿಕೆಗಳೇನಿದೆ ಮತದಾರರ ಜೊತೆ ಯಾವ ರೀತಿಯಾದಂಥ ಒಡನಾಟಗಳಿರುತ್ತೆ ಜೊತೆಗೆ ಪಕ್ಷದ ಕಚೇರಿ ಈಗಾಗಲೇ ಮತದಾನದ ಬಿರುಸು ಜೋರಾಗಿದೆ ಎಷ್ಟರ ಮಟ್ಟಿಗೆ ಅವರು ಪ್ರಚಾರದ ಭರಾಟೆಯಲ್ಲಿ ತೊಡುತ್ತಾರೆ ಪ್ರತಿದಿನದ ಅವರ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಪವರ್ ವಿತ್ ಲೀಡರ್ನಲ್ಲಿ ನಾವು ನಿಮ್ಮ ಮುಂದೆ ಇಡಲಿದ್ದೇವೆ ನಮ್ಮ ಇಂದಿನ ಪವರ್ ವಿತ್ ಲೀಡರ್ನ ವಿಶೇಷ ಅತಿಥಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಸೀಕಲ್ ರಾಮಚಂದ್ರಗೌಡ ಅವರ ನಿವಾಸದ ಮುಂದೆ ಇದ್ದೀವಿ ಒಳಗಡೆ ಹೋಗೋಣ ಏನೇನು ಮಾಡ್ತಿದ್ದಾರೆ ಅವರ ದಿನಚರಿಗಳು ಹೇಗೆ ಆರಂಭವಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಪೂಜೆನ ಮಾಡ್ತಾ ಇದ್ದಾರೆ ಬಂದ್ರು ನೋಡಿ ಕಾರ್ಯಕ್ರಮ ಸರ್ ವೆಲ್ಕಮ್ ಟು ದ ಶೋ ಸರ್ ಗುಡ್ ಮಾರ್ನಿಂಗ್ ಸರ್ ವೆಲ್ಕಮ್ ಟು ಪ್ಲೀಸ್ 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 ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಸರ್ ಗುಡ್ ಮಾರ್ನಿಂಗ್ ಪೂಜೆ ಆಯಿತು ಈಗೇನಿದ್ರು ಇವತ್ತಿನ ಕಂಪ್ಲೀಟ್ ದಿನಚರಿ ಕ್ಷೇತ್ರದ ಜನರ ಜೊತೆ ಮತದಾನಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಹೇಗಿದೆ ಸರ್ ಹುಮ್ಮಸ್ಸು ಉತ್ಸಾಹ ತಮಗೆಲ್ಲ ಗೊತ್ತಿದ್ದಂಗೆ ಇಡೀ ನಮ್ಮ ರಾಜ್ಯದಲ್ಲೇ ನಮ್ಮ ಶಿಡ್ಲಘಟ್ಟ ಕ್ಷೇತ್ರನ ಜನ ನೋಡ್ತಕ್ಕಂಥ ಇವತ್ತು ಕ್ಷಣ ಆಗಿದೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಜನ ತೀರ್ಮಾನ ಮಾಡಿ ನಮ್ಮ ದೇಶನ ಹೆಂಗೆ ಉಳಿಸೋಕ್ಕೆ ನಮ್ಮ ಮೋದಿಜಿಗೆ ಮತ ಕೊಟ್ಟರು ಅದೇ ರೀತಿ ಶಿಡ್ಲಘಟ್ಟ ಉಳಿಬೇಕು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮುಂದೆ 5 ವರ್ಷದಲ್ಲಿ ಎಷ್ಟೊಂದು ಅಭಿವೃದ್ಧಿ ಆಗಬೇಕಂಥದ್ದು ಎಲ್ಲರೂ ಪರಿಕಲ್ಪನೆಯಿಂದ ಇವತ್ತು ಹುಮ್ಮಸ್ಸಿಂದ ಬಿಜೆಪಿ ಪಕ್ಷಕ್ಕೆ ದಂಡೋಪದಂಡ ನಾಯಕರಿಂದ ಮತದಾರರಿಂದ ಎಲ್ಲ ಊರೂರಿಂದ ಹಿಡಿದು ನಗರದಿಂದ ಹಿಡಿದು ಎಲ್ಲರೂ ಈಗ ಸೇರ್ಪಡೆ ಆಗಿರ್ತಕ್ಕಂಥ ಸಂದರ್ಭ ಆಗಿದೆ ಈ ದಿನ ನಮ್ಮದು ಮತ್ತೊಂದು ಮಹತ್ವದ ದಿನ ನಮ್ಮ ರಾಷ್ಟ್ರದ ನಾಯಕರು ಆಗಿರ್ತಕ್ಕಂಥ ಅವರು ಜೆಪಿ ನಮ್ಮ ನಡ್ಡಾಜಿಯವರು ನಮ್ಮ ರಾಷ್ಟ್ರದ ಹೆಚ್ಚು ಕಡಿಮೆ ನಿಮಗೆ ಗೊತ್ತಿರ್ಬೋದು ಈಗ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಈ ದಿನ ಮೊಟ್ಟ ಮೊದಲಿಗೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಂದು ನಮ್ಮ ಬೆಂಬಲ ಕೊಡೋದಕ್ಕೆ ಮತ ಕೇಳೋದಕ್ಕೆ ನಡ್ಡಾಜಿಯವರು ಬರ್ತಾ ಇದ್ದಾರೆ ಹಾಗಾಗಿ ತುಂಬ ದೊಡ್ಡ ದಿವಸ ಇವತ್ತು ನಮಗೆ ಶಿಡ್ಲಘಟ್ಟ ಕ್ಷೇತ್ರಕ್ಕೆ 2-2.5 ವರೆಗೆ ಬರ್ತಾ ಇದ್ದಾರೆ 1 ಅವರ್ ನಮ್ಮ ಟೈಮ್ ಕೊಟ್ಟಿದ್ದಾರೆ ಮತ ಕೇಳೋದಕ್ಕೆ ಬೆಂಬಲ ಸೂಚಿಸಿದ್ದಾರೆ ನಡ್ಡಾಜಿಯವರಿಗೆ ನಾವು ಇವತ್ತು
ಹೃದಯಪೂರ್ವಕವಾಗಿ ವೆಲ್ಕಮ್ ಮಾಡಿಕೊಂಡು ಇವತ್ತು ಆ ದಿವಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಇದು ರಾಮಚಂದ್ರಗೌಡರು ಹೇಳ್ತಿರುವಂಥದ್ದು. ಈಗ ತಾನೇ ಅವರ ದಿನಚರಿಯ ಮೊದಲನೇ ಭಾಗ ಆರಂಭವಾಗಿದೆ. ಇನ್ನೂ ಸಾಕಷ್ಟು ಮಾತನಾಡೋದಿದೆ. ರಾತ್ರಿ 9:10 ತನಕ ಅವ್ರ ಜೊತೆ ಪವರ್ ಟಿವಿಯ ಪವರ್ ವಿತ್ ಲೀಡರ್ ತಂಡ ಇರಲಿದೆ, ನೋಡೋಣ. ಅದಕ್ಕೂ ಮುಂಚೆ ಈಗಾಗಲೇ ಪೂಜೆಯಲ್ಲಿ ಭಾಗಿಯಾಗಿದ್ದಂಥ ಅವರ ಕುಟುಂಬಸ್ಥರನ್ನ ಮಾತನಾಡಿಸೋಣ. ಅವರ ಪತ್ನಿಯವರು ಇದ್ದಾರೆ, ಅವರ ತಾಯಿಯವರಿದ್ದಾರೆ. ಮೇಡಮ್ ನಮಸ್ಕಾರ, ಹೇಳಿದ್ರಿ? ಚೆನ್ನಾಗಿದ್ದೀವಿ. ಓಕೆ, ತಮ್ಮ ಯಜಮಾನರು ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ, ಹೇಗನ್ನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ಮೋದಿಜಿ ಅವ್ರನ್ನ ಇದ್ರಾಗ ತಗೊಂಡು ಅವ್ರು ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಚಿಲ್ಗಡ್ಡಲ್ಲಿ ನಿಂತು ಅವ್ರ ಜನ ಅವ್ರಿಗೇನು ಬೇಕೋ ಜನಕ್ಕೆಲ್ಲ ಮಾಡಿ ಈ ಬಾರಿ ಅವರ ಓಟ್ಗಳನ್ನ ತಗೊಂಡು ಗೆಲ್ಲಬೇಕು ಅಂತ ಆಶಿಸ್ತೇನೆ. ಕೋವಿಡ್ ಟೈಮಲ್ಲಿ ರಾಜಕಾರಣಕ್ಕೆ ಬರಬೇಕು ಅನ್ನೋಂಥ ಮನಸ್ಸನ್ನು ಮಾಡಿದ್ದಾರೆ. 2-3 ವರ್ಷದಲ್ಲಿ ಅವ್ರು ಮಾಡಿರುವಂಥ ಕೆಲಸವನ್ನು ಜನ ಆ ಒಂದು ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ತಮ್ಮ ಯಜಮಾನರು ಮಾಡಬೇಕು. ತಮ್ಮ ಬೆಂಬಲ ಯಾವ ರೀತಿಯಾಗಿರುತ್ತೆ, ಹೇಗಿರುತ್ತೆ, ಎಷ್ಟು ಮಟ್ಟಿಗಿರುತ್ತೆ? ನಮ್ಮ ಬೆಂಬಲ ತುಂಬ ಇದೆ ಅವ್ರಿಗೆ. ಅವ್ರು ಏನು ಮಾಡಿದ್ರು ನಮ್ಗೆ ಸಂತೋಷನೇ. ಅವ್ರು ಏನು ಮಾಡಿದ್ರು ಒಳ್ಳೆಯದೇ ಮಾಡ್ತಾರೆ, ಜನಕ್ಕೆ ಒಳ್ಳೆಯದೇ ಮಾಡ್ತಾರೆ. ಆ ಚಿಡ್ಲಿಗಟ್ಟ 5 ವರ್ಷದಲ್ಲಿ ಏನಾಗಲಿಲ್ವೋ ಅದನ್ನು 50 ವರ್ಷದಲ್ಲಿ ಏನಾಗಲಿಲ್ವೋ ಅದನ್ನು 5 ವರ್ಷದಲ್ಲಿ ಮಾಡಿ ತೋರಿಸ್ತಾರೆ. ತಾವು ಕೂಡ ಪ್ರಚಾರದ ಆರಂಭಿಸಿದ್ದೀರಾ ತಮ್ಮ ಯಜಮಾನರ ಪರವಾಗಿ? ಹ್ಞೂ, ಆರಂಭ ಮಾಡ್ತಾ ಇದ್ದೀವಿ. ಪಾಪು ಇದೆ, ಅದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಮಾಡ್ತೀವಿ. ಓಕೆ ಓಕೆ, ಅವರ ತಾಯಿ ಇದ್ದಾರೆ, ಅವರ ಮಾತು. ಅಮ್ಮ ನಮಸ್ಕಾರ. ಅಮ್ಮ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಓಕೆ, ಹೇಗನ್ನಿಸ್ತದೆ ತಮ್ಮ ಮಗ ಚುನಾವಣೆ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿಯಿಂದ? ಚೆನ್ನಾಗಿ, ದೇವರು ಕಾಪಾಡಲಿ, ಗೆಲ್ಲಬೇಕು ನಮ್ಮ ಮಗ ಅಂತ ಆಶೀರ್ವಾದ ಮಾಡ್ತಾ ಇದ್ದೀವಿ. ಓಕೆ, ತಾವು ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದೀರಾ, ಮನೆಮನೆಗಳಿಗೆ ತೆರಳ್ತಾ ಇದ್ದೀರಾ? ಓಕೆ 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 ಓಕೆ, ಅವರ ತಾಯಿಯ ಆಶೀರ್ವಾದ ಸಹ ಸದಾ ಇರುತ್ತೆ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಅವ್ರ ಕುಟುಂಬಸ್ಥರು ಅವರ ಮಗನು ಕೂಡ ಇದ್ದಾರೆ. ಪುಟ್ಟ ವಯಸ್ಸಿನಲ್ಲಿ ಮಗ ಇದ್ರು ಕೂಡ ತಂದೆ ಸಂಪೂರ್ಣ ಜವಾಬ್ದಾರಿ ಕ್ಷೇತ್ರದ ಜನರ ಜೊತೆ ಕಳಿಬೇಕು ಅನ್ನೋಂಥದ್ದು ಒಂದು. ಮತ್ತೊಂದು ಕಡೆ ಕುಟುಂಬಸ್ಥರು ಕೂಡ ಅಷ್ಟೇ ಸಮಯವನ್ನ ಮೀಸಲಿಡುವಂತಹ ಕೆಲಸವನ್ನ ರಾಮಚಂದ್ರಗೌಡರು ಮಾಡ್ತಾ ಇರುವಂಥದ್ದು. ಪ್ರಚಾರಕ್ಕೂ ಮುನ್ನ ತಮ್ಮ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಜನರ ಬಳಿಗೆ ತೆರಳುತ್ತಿದ್ದಾರೆ. ಸಹಜವಾಗಿ ತಂದೆ ತಾಯಿ ಆಶೀರ್ವಾದ ಪ್ರತಿ ಅಭ್ಯರ್ಥಿಗೂ ಕೂಡ ತುಂಬ ಮುಖ್ಯವಾಗುತ್ತೆ ಅನ್ನೋಂಥದ್ದು ಕೂಡ ಸ್ಪಷ್ಟ. ಹಾಗಾಗಿ ರಾಮಚಂದ್ರಗೌಡರು ತಮ್ಮ ಪ್ರತಿದಿನದ ಬೆಳಗ್ಗಿನ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಪ್ರಚಾರಕ್ಕೆ ತೆರಳುತ್ತಿದ್ದಾರೆ. ನಾವು ಕೂಡ ಅವ್ರ ಜೊತೆ ಹೋಗ್ತೇವೆ.